ಅವರು ತನಿಖಾ ಅಧಿಕಾರಿಗಳು ಯಾರೇ ಆಗಲಿ, ಯಾವುದಾದ್ರು ಒಂದು ಮರ್ಡರ್ ಆಗಿರಲಿ, ಗಲಾಟೆ ಆಗಿರಲಿ, ಅವರು ಮಾಡ್ತಾರೆ, ಅವ್ರು ಹೇಳಿಕೆ ಕೊಡ್ತಾರೆ. ನಾನು ಅಟ್ಲೀಸ್ಟ್ ಐ ವುಡ್ ಲೈಕ್ ಟು ಕಂಗ್ರಾಲೈಟ್ ದಿ ಪೊಲೀಸ್ ಕಮಿಷನರ್, ಇನ್ ಟೈಮ್ ಬಂದು ಅವರು ಇರೋ ವಾಸ್ತವಾಂಶನ ಏನು ಅವ್ರಿಗೆ ಮಾಹಿತಿ ಗೊತ್ತಾಗಿದೆ ಅದನ್ನು ಯಾರ ಭಯ ದಾಕ್ಷಿಣೆ ಇಲ್ಲದೆ ಇ ಹ್ಯಾಸ್ ಕಮ್ ಔಟ್ ವಿತ್ ಎ ಟ್ರೂ ಫ್ಯಾಕ್ಟ್ ವಾಟ್ ಎವರ್ ಇಸ್ ದೇರ್ ವಿ ಕಂಡಮ್ ಇಟ್, ಆ್ಯಕ್ಷನ್ ತಗೊಳ್ಳಿ ಮಾಡಲಿ. ಸೊ ಅದರಿಂದ ತನಿಖೆ ಮಾಡೋಕ್ಕಿಂತ ಮುಂಚಿತವಾಗಿ ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಎಲ್ಲರೂ ಉಂಟೇನ್ರಿ ಒಬ್ಬ ಹೋಮ್ ಮಿನಿಸ್ಟ್ರು, ಇನ್ನು ತನಿಖೆ ಮಾಡೋರು ಏನಾಗಬೇಕು? ಅಯ್ಯಪ್ಪ ನಮ್ಮ ಹೋಮ್ ಮಿನಿಸ್ಟ್ರು ಇಂಥ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಅದೇ ಲೈನ್ಗೆ ಹೋಗ್ಬೇಕು ತಾನೇ? ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಡಿ ಎಸ್ ಪಿಗಳು ಯಾರು ಅದನ್ನು ತನಿಖೆ ಮಾಡ್ತಾ ಇರ್ತಾರೆ? ಅದನ್ನು ನಾವು ಇದರ ಯಾರು ತಪ್ಪನ್ನು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಮಾಡಲಿ, ಯಾರು ನಾವು ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಕೋಮು, ದ್ವೇಷ, ಹಸನೆ ಇವೆಲ್ಲ ಕೂಡ ನೀವು ಇದನ್ನು ಬಿಡಬೇಕು. ಈ ರಾಜ್ಯದಲ್ಲಿ ಫಸ್ಟು ಶಾಂತಿ. ಪೊಲೀಸವ್ರ ಮೇಲೆ ಹೆಂಜಲು ತಿಂತಾರೆ ಅಂತ ಬೇರೆ ಹೇಳ್ಬಿಟ್ರು ಪೊಲೀಸರು. ಪೊಲೀಸರು ಹೆಂಜಲು ಕಾಸಿಗೆ ಅವರು ನಾಯಿಗಳು, ನಾಯಿಗಳು ಅಂತ ಬೇರೆ ಹೇಳ್ಬಿಟ್ರು. ಏನ್ರಿ ಬೊಮ್ಮಯ್ಯ ಸಾಹೇಬ್ರೆ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ತಡ್ಕೊಳ್ತದೇನ್ರಿ ಇಂಥವ್ರನ್ನ ಹೋಮ್ ಮಿನಿಸ್ಟರ್ ಆಗಿ ಮಡ್ಕೊಂಡು ಕೂತ್ಕೊಳ್ಳೋಕೆ ನಿಮ್ಗೇನ ತಡ್ಕೊಳ್ತದ? ಮೊದಲು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡೋಂಥ ಕೆಲಸ ತಾವು ಮಾಡಿ, ರಾಜೀನಾಮೆ ತೊಗೊಳಕ್ಕೆ ಹೋಗ್ಬೇಡಿ. ಯು ಹ್ಯಾವ್ ಟು ಡಿಸ್ಮಿಸ್ ಸಚ್ ಟೈಪ್ ಆಫ್ ಹೋಮ್ ಮಿನಿಸ್ಟರ್ಸ್. ಇಟ್ ಈಸ್ ಎ ವೆರಿ ಶೇಮ್ ಆನ್ ಇಂಡಿಯನ್ ಡೆಮೊಕ್ರಸಿ. ವಾಟ್ ಎವರ್ ದಿ ಓತ್ ಈ ಹ್ಯಾಸ್ ಟೇಕನ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ಅಗೇನ್ಸ್ಟ್ ದಿ ಫಂಡಮೆಂಟಲ್ ರೈಟ್ಸ್, ಆ್ಯಂಡ್ ಈ ಹಿಮ್ಸೆಲ್ಫ್ ಈಸ್ ಬೀಯಿಂಗ್ ಎ ವಿಕ್ಟಿಮ್. ಈಸ್ ಜಸ್ಟ್ ಕಾನ್ಸ್ಪರಿಂಗ್ ಅಗೇನ್ಸ್ಟ್ ಆಲ್ ದಿ ಸೆಕ್ಷನ್ಸ್ ಆಫ್ ದಿ, ಈಸ್ ಜಸ್ಟ್ ಕ್ರಿಯೇಟಿಂಗ್ ಕಮ್ಯುನಲ್ ಹಾರ್ಮ್, ಕಮ್ಯುನಲ್ ವಾಯ್ಲೆನ್ಸ್ ಇನ್ ದಿ ಸ್ಟೇಟ್ ಆ್ಯಂಡ್ ದಿ ಕಂಟ್ರಿ.